ಬೆಂಗಳೂರಿನಲ್ಲಿ ಮತ್ತೆ ವರುಣ ಭರಿಸಿದ್ದಾನೆ. ನಿನ್ನೆ ಸುರಿದ ಮಹಾಮಳೆಗೆ ಭಾರೀ ಅನಾಹುತಗಳೇ ಸೃಷ್ಟಿಯಾಗಿವೆ. ಮಳೆಯ ರೌದ್ರಾವತಾರಕ್ಕೆ ನಾಲ್ವರು ಬಲಿಯಾಗಿದ್ದಾರೆ. ಹಲವೆಡೆ ಮರಗಳು ಧರೆಗುರುಳಿವೆ. ಉದ್ಯಾನ ನಗರಿಯ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಉದ್ಯಾನ ನಗರಿಯ ಮಹಾಮಳೆಗೆ ಮಹಿಳೆ ಸೇರಿ ನಾಲ್ವರು ಬಲಿ. ವರುಣನ ಅಭರಕ್ಕೆ 65ಕ್ಕೂ ಹೆಚ್ಚು ಮರಗಳು ಧರೆಗೆ. ಉದ್ಯಾನ ನಗರಿ ಬೆಂಗಳೂರಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ. ನಿನ್ನೆ ರಾತ್ರಿ ಸುರಿದ ಮಹಾಮಳೆಗೆ ಮಹಾನಗರಿಯ ಜನ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಶಿವಾಜಿನಗರ, ಮಲ್ಲೇಶ್ವರಂ, ರಾಜಾಜಿನಗರ, ಮೈಸೂರು ರೋಡ್, ಮೆಜೆಸ್ಟಿಕ್, ಶಾಂತಿನಗರ, ಎಸ್ಆರ್ ನಗರ, ವಿಲ್ಸನ್ ಗಾರ್ಡನ್ ಸೇರಿದಂತೆ ನಗರದ ವಿವಿಧೆಡೆ ಸುರಿದ ಮಳೆ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ. ಮಳೆಯ ರೌದ್ರಾವತಾರಕ್ಕೆ ಉದ್ಯಾನ ನಗರಿಯಲ್ಲಿ ನಾಲ್ವರು ಬಲಿಯಾಗಿದ್ದಾರೆ. ಜೆಸಿನಗರದ ಮಿನರ್ವ ಸರ್ಕಲ್ ಬಳಿ ಕಾರಿನ ಮೇಲೆ ನೀಲಗಿರಿ ಮರಬಿದ್ದು ಮಹಿಳೆ ಸೇರಿದಂತೆ ಒಂದೇ ಕುಟುಂಬದ ಮೂವರು ಸಾವಿಗೀಡಾಗಿದ್ದಾರೆ. ಭಾರತಿ ಎಂಬವರು ಗ್ಯಾರೇಜ್ಗೆ ಕಾರ್ ರಿಪೇರಿಗಾಗಿ ಬಂದಿದ್ರು. ಮಳೆ ಅಬ್ಬರಕ್ಕೆ ಕಾರಿನಲ್ಲಿಯೇ ಕುಳಿತುಕೊಂಡಿದ್ರು. ಅಷ್ಟರಲ್ಲಿ ಕಾರಿನ ಮೇಲೆ ಮರಬಿದ್ದು ರಮೇಶ್, ಜಗದೀಶ್, ಭಾರತಿ ಎಂಬವರು ಸಾವಿಗೀಡಾಗಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಭಾರತಿಯವರ ಪುತ್ರ ರಾಹುಲ್ನನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಶಾಸಕ ಆರ್ವಿ ದೇವರಾಜ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇನ್ನು ಮೃತರ ಕುಟುಂಬಗಳಿಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೆಜೆ ಜಾರ್ಜ್ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆ ಶೇಷಾದ್ರಿಪುರದ ಅಂಡರ್ ಬ್ರಿಡ್ಜ್ ಕೆಳಗೆ ಯುವಕನೊಬ್ಬ ಬಿದ್ದು ಸಾವಿಗೀಡಾಗಿದ್ದಾನೆ. ವರುಣ್ ಎಂಬ ಯುವಕ ಶೇಷಾದ್ರಿಪುರಂನ ಅಂಡರ್ ಬ್ರಿಡ್ಜ್ ಬಳಿ ಕೊಚ್ಚಿ ಹೋಗಿದ್ದ. ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಗಳಿದ್ದ ಎನ್ಡಿಆರ್ಎಫ್ ತಂಡಕ್ಕೆ ವಯಾಲಿ ಕಾವಲ್ ಬಳಿ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. ಇನ್ನು ಈ ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಸಚಿವ ಜಾರ್ಜ್, ಮೇಯರ್ ಜಿ ಪದ್ಮಾವತಿ ಭೇಟಿ ನೀಡಿದ್ರು. ನಾವು ಈ ಪ್ರಕೃತಿ ಮುಂದೆ ಯಾರು ಕೂಡ ದೊಡ್ಡವರಿಲ್ಲ ಅನ್ನೋದನ್ನ 1.5 ಗಂಟೆಗಳ ಕಾಲ ಸುರಿದಂತ ಗಾಳಿ ಗುಡುಗು ಮಿಂಚು ಸಮೇತ ಸುರಿದಂತ ಮಳೆಗೆ ಈ ರೀತಿ ಒಂದು ಅನಾಹುತ ಆಗಿರ್ತಕ್ಕಂಥದ್ದು ವಿಷಾದ ಅಂತ ಹೇಳಕ್ ಬಯಸ್ತಾ ಇದ್ದೀವಿ. ಎಸಿ ಮೆಕ್ಯಾನಿಕ್ ಹೆಲ್ಪರ್ ಕೆಲ್ಸಕ್ಕೆ ಹೋಗ್ತೀನಿ. ಜಯನಗರ್ಗೆ ಹೋಗಿದ್ದು 9:30 ಮನೆಗೆ ಬಂದಿಲ್ಲ. ಆಮೇಲೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದವ್ ಬಂದು ನಮ್ಮನ್ನು ಕೇಳ್ದ, ಎಲ್ಲೋ ಇನ್ನೂ ಬಂದಿಲ್ವಾ ಅಂತ. ನಾವು ಕೇಳಿದೆ, ಏನು ನೀವು ಕರ್ಕೊಂಡೋಗ್ಬಿಟ್ಟು ನನ್ನ ಬಂದು ಕೇಳ್ತಾ ಇದ್ದೀರ ಅಂತ. ಆಮೇಲೆ ಸರಿ ಬರ್ತಾನೆ ಇರಿ ಅಂದ್ಬಿಟ್ಟು ಹೋಗ್ಬಿಟ್ರು. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಬಂದು ಈ ಥರ ನೀರಲ್ಲಿ ಆ ಮೋರಿಯಲ್ಲಿ ಬಿದ್ದೋಗ್ಬಿಟ್ಟಿದ್ದಾನಂತೆ, ಬನ್ನಿ ಅಂತ ಕರ್ಕೊಂಬಂದು 9:30 ಸ್ಟೇಷನ್ ಬಂದು ಕಂಪ್ಲೇಂಟ್ ಮಾಡಿದ್ವಿ. 9:10 ನೋಡ್ತಾ ಇದ್ದೀವಿ, ಹುಡುಕ್ತಾನೆ ಇದ್ದರು, ಕೊನೆಗೆ ಇಲ್ಲಿ ಸಿಕ್ಕಿದೆ. ಲಾಲ್ಬಾಗ್ ಆರ್ವಿ ರಸ್ತೆಯಲ್ಲಿ ಬೃಹತ್ ಮರಗಳು ಧರೆಗೆ. ಮರ ಉರುಳಿ 6 ಕಾರ್ಗಳು ಸಂಪೂರ್ಣ ಜಖಂ. ಇನ್ನು ಮಳೆಯ ಆರ್ಭಟಕ್ಕೆ ನಗರದಲ್ಲಿ ಸುಮಾರು 60ರಿಂದ 65ಕ್ಕೂ ಹೆಚ್ಚು ಮರಗಳು ಧರೆಗುರುಳಿವೆ. ಲಾಲ್ಬಾಗ್ ಆರ್ವಿ ರಸ್ತೆ ಸುತ್ತಮುತ್ತ 6 ಬೃಹತ್ ಮರಗಳು ಧರಾಶಾಹಿಯಾಗಿದ್ದು ಮರ ಉರುಳಿ 6 ಕಾರ್ಗಳು ಜಖಮಾಗಿವೆ. ವಿದ್ಯುತ್ ಕಂಬಗಳು, ಬೀದಿ ದೀಪಗಳು ನೆಲಕ್ಕುರುಳಿವೆ. ಇನ್ನು ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಬೃಹತ್ ಮರ ಬಿದ್ದು ರೋಗಿಗಳು, ಅವರ ಸಂಬಂಧಿಕರು ಪರದಾಡಿದ್ರು. ಇನ್ನು ರಸ್ತೆಗಳು ಸಂಪೂರ್ಣ ಜಲಾವೃತವಾಗಿ ವಾಹನ ಸವಾರರು ತತ್ತರಿಸಿ ಹೋದ್ರು. ಹಾಗೆ ತಗ್ಗು ಪ್ರದೇಶದಲ್ಲಿರುವ ಮನೆಗಳಿಗೆ ನೀರು ನುಗ್ಗಿ ಜನರು ಪರದಾಡಿದ್ರು. ನ್ಯೂಸ್ ಡೆಸ್ಕ್, ಸುದ್ದಿ ಟಿವಿ. ಇನ್ನು ಮೃತ ವರುಣ್ ದೇಹ ಪತ್ತೆಯಾದ ಸ್ಥಳದಲ್ಲಿ ನಮ್ಮ ಪ್ರತಿನಿಧಿ ಗಂಗಾಧರ್ ನಡೆಸಿರುವ ವಾಕ್ ಥ್ರೂ ಇಲ್ಲಿದೆ. ಎಸ್, ಏನಂದ್ರೆ ಏನು ಶಿವಾನಂದ ಸರ್ಕಲ್ ನಲ್ಲಿ ಏನು ಆ ಮಳೆ ಬಂದ ಪರಿಣಾಮ ಅಲ್ಲಿ ಹಳ್ಳ ಇದ್ದಂತ ಸಂದರ್ಭದಲ್ಲಿ ನೀರೇನು ವರುಣ ಎಂಬ ವ್ಯಕ್ತಿ ಕೊಚ್ಚಿಕೊಂಡು ಹೋಗಿದ್ದ. ಆತನ ಸುಮಾರು 1/2 ಕಿಲೋಮೀಟರ್ ಕರಜಕಲ್ವೆಯಲ್ಲಿ ಕೊಚ್ಚಿಕೊಂಡು ಹೋಗಿರುವಂತದ್ದು. ಹೀಗಾಗಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಆತ ಕಾಣಿಸ್ತಾ ಇರ್ಬೋದು, ಈತ ಕಾಣಿಸ್ತಾ ಇರುವಂತದ್ದು. ಈತನನ್ನ ಈಗಾಗಲೇ NDRF ಟೀಮ್ ಮತ್ತೆ NDRF ಅವರನ್ನ ಒಂದು ಹುಡುಕಿರುವಂತದ್ದು. ಮತ್ತೆ ಈ ಸಂಬಂಧಪಟ್ಟಂತೆ ಅರ್ಧರಾತ್ರಿ ಆದರೂ ಸಹ ಏನು ಸಚಿವ KJ ಜಾರ್ಜ್ ಅವರು ಆಗಿರ್ಬೋದು ಮತ್ತು ಮೇಯರ್ ಜಿ ಪದ್ಮಾವತಿ ಅವರು ಈ ಒಂದು ಸುಮಾರು ಸಂಜೆ 7 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಸಹ ಈ ಒಂದು ಎಲ್ಲೆಲ್ಲಿ ಆಹಿತ ಒಂದು ಅನಾಹುತಗಳಾಗಿದೆ ಅಲ್ಲಿ ಸಹ ಒಂದು ಪರಿಶೀಲನೆ ನಡೆಸ್ತಾ ಇದ್ರು. ಮತ್ತೆ ಸುಮಾರು NDRF ಟೀಮ್ಗೂ ಮತ್ತು BBMP ಅಧಿಕಾರಿಗಳು ಎಲ್ಲೆಲ್ಲಿ ಮರ ಬಿದ್ದಿದೆ ಅಲ್ಲಿ ಮರ ಬಿದ್ದು ಅಲ್ಲಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಒಂದು ಪರಿಶೀಲನೆ ಸಹ ನಡೆಸಿರುವಂತದ್ದು. ಈಗಾಗಲೇ NDRF ಟೀಮು ಈಗಾಗಲೇ ಇಲ್ಲಿ ಎಲ್ಲಿಂದಲೂ ಅನಾಹುತಗಳು ಮಳೆಯಿಂದ ಅನಾಹುತ ಸಂಭವಿಸಿದೆ ಅಲ್ಲಿಗೆ ಈಗಾಗಲೇ ಬಂದಿರುವಂತದ್ದು. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಜಾರ್ಜ್ ಅವರು ಸಹ ಏನು ಮೃತಪಟ್ಟಂತಹ ವರುಣ್ ಕುಟುಂಬಕ್ಕೆ 5 ಲಕ್ಷ ಪರಿಹಾರನ ಕೊಟ್ಟಿದ್ದಾರೆ. ಮತ್ತೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಪರಿಹಾರ ಕೊಟ್ಟಿರುವಂಥದ್ದು
ಮತ್ತೆ ಎಲ್ಲೂ ಸಹ ಯಾವುದೇ ರೀತಿ ಸಮಸ್ಯೆಗಳೇನಾಗಿದೆ ಮತ್ತೆ ಬಿಬಿಎಂಪಿ ಅಧಿಕಾರಿಗಳೇನಿದ್ದಾರೆ ಅವ್ರಿಗೂ ಸಹ ಯಾವುದೇ ತೊಂದರೆ ಆಗದಂತೆ ಏನು ಈಗಾಗಲೇ ಎಲ್ಲೆಲ್ಲಿ ಅನಾಹುತ ಮಳೆಯಿಂದ ಅನಾಹುತ ಅಲ್ಲಿ ಒಂದು ಮರ ಬಿದ್ದಿರುವಂತಹ ಅಲ್ಲಿ ಸಹ ಈಗಾಗಲೇ ಏನು ಬಿಬಿಎಂಪಿ ಅಧಿಕಾರಿಗಳು ಮತ್ತು ಎನ್ಡಿಆರ್ಎಫ್ ಕಂಪ್ನಿ ಸಹ ಈಗ ಬಂದಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಗಂಗಾಧರ್ ಭಟ್ಟ, ಸುದ್ದಿ ಟಿವಿ, ಬೆಂಗಳೂರು.